ನಮಸ್ತೆ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಿ? ಇಲ್ಲಿ ಎರಡು ಫೆದರ್ ಇದೆ, ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ವಿಘ್ನೇಶ್ವರ ಗಣನಾಥ ಬೆನಕ ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ನೋಡುವ. ಟೇಕ್ ಯುವರ್ ಓನ್ ಟೈಮ್. ಬನ್ನಿ, ಮೊದಲನೇದು ಗ್ರೇ ಅಥವಾ ವೈಟ್ ಅಥವಾ ವೈಟ್ ಬ್ಲ್ಯಾಕ್ ಗ್ರೇ ಎಲ್ಲ ಮಿಕ್ಸ್ ಇದೆ ಅದರಲ್ಲಿ. ಶರಣು ಶರಣಯ್ಯ ಶರಣು ಬೆನ್ನ ಗಣನಾಯಕ ನಮ್ಮ ಕರುಣದಿಂದಲೇ ಕಾಯ ಗಣನಾಯಕ. ಸ್ಪ್ಲೆಂಡರ್, ಓಕೆ. ನೀವು ಹಾರೋದು ಕಲಿಯೋವರೆಗೂ, ನಿಮ್ಮ ಜೀವನನ ಕಟ್ಕೊಳ್ಳೋವರೆಗೂ, ನಿಮ್ಮ ಜೀವನನ ನೀವು ನೋಡೋವರೆಗೂ, ಅಂದರೆ ಬರೀ ಫ್ಲಾಪ್ ನೋಡಿದರೆ ಅಥವಾ ಬರೀ ನೋವೇ ನೋಡಿದರೆ, ನಿಮ್ಮ ಜೀವನದಲ್ಲಿ ನಗು ನೋಡೋವರೆಗೂ, ನಿಮ್ಮ ಜೀವನದಲ್ಲಿ ಸಂತೋಷನ ನೋಡೋವರೆಗೂ, ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡೋವರೆಗೂ, ಸೊ ಒಂದು ಹುಟ್ಟು ಮಗು ಅಥವಾ ಒಂದು ಹುಟ್ಟುವಂಥ ಚಿಟ್ಟೆ ಹಾರಾಡೋದನ್ನು ಕಲಿಯೋವರೆಗೂ, ಅಥವಾ ಒಂದು ಮಗು ಹುಟ್ಟಿ ಅದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ಅಂತ್ಯ ಕಾಲದಲ್ಲಿ ಭಗವಂತನ ಸೇರ್ಕೊಳ್ಳೋವರೆಗೂ ನನ್ನ ಜವಾಬ್ದಾರಿ ನೀನು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನು ಜವಾಬ್ದಾರಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಿಮ್ಮ ರಕ್ಷಣೆ ಅವರ ಹೊಣೆ ಅನ್ನುವ ರೀತಿಯಲ್ಲಿ ಇದ್ದಾರೆ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರು ಕೇಳಿಸ್ಕೊಂಡಿದ್ದಾರೆ, ಯಾವುದನ್ನು ಬಿಟ್ಟಿಲ್ಲ. ಸೊ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿರಬಹುದು, ಬಟ್ ಅವರು ನಿಮ್ಮನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಡಿವೈನ್ ಸಪೋರ್ಟ್, ನನ್ನ ಸಪೋರ್ಟ್ ನಿಂಗಿದೆ, ಬೇಕು ಅಂದಾಗೆಲ್ಲ ಕರಿ ನೀನು, ಯಾವುದೇ ಹೆಸರಿಂದ ಆದರೂ ಕರಿ, ಯಾವುದೇ ನಾಮದಿಂದ ಆದರೂ ಕರಿ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ದಿನಾಗಲೂ ಕೂತ್ಕೊಂಡು ಓಂಕಾರ ಗಣಪತಿಯ ಓಂ ಗಂ ಗಣಪತಿಯೇ ಇರಬಹುದು ಅಥವಾ ಬರೀ ಓಂ ಇರಬಹುದು, ವಾಟ್ ಎವರ್ ಯು ಫೀಲ್ ಕಂಫರ್ಟಬಲ್, ಅದನ್ನು ಮಾಡಿ ಜಪ ಮಾಡಿ ಗಣೇಶ ಕೇಳಿಸ್ಕೊಳ್ತಾ ಇದ್ದಾನೆ. ಓಂಕಾರ ಅಭ್ಯಾಸ ಮಾಡಿ, ಎಸ್, ಅಕ್ಷರಾಭ್ಯಾಸ ಇರ್ಬೋದು, ಓಂಕಾರ ಅಭ್ಯಾಸ ಇರ್ಬೋದು, ಏನೋ ಒಂದು ಏನು ಕೇಳಿದ್ರಿ ಗಣೇಶ ಅಂತ ಕೂಗಿದ್ರಿ, ಆ ಕೂಗು ಕೇಳಿಸ್ಕೊಂಡು ನೋಡು ನಿಂದೆ ಬರಿತಾ ಇದ್ದೀನಿ, ನೀನು ಹೇಳಿದ್ದೆ ಬರ್ಕೊಳ್ತಾ ಇದ್ದೀನಿ, ನೋಡು ರೈಟ್ ಇದೆ ರೈಟ್ ಇದೆ, ಮಾಡ್ತಾ ಇದ್ದೀನಿ, ಸ್ವಲ್ಪ ಇರು, ಆಯಿತು 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 ಅಂತ ಇದ್ದಾರೆ. ಈ ಥರ ಆಗೋಯ್ತು, ಮುಗ್ದೋಯ್ತು, ಎಂಡ್ 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 ಈ ಥರ ಕೇಳಿಸ್ತಾ ಇದೆ ನನಗೆ. ಆಯಿತು, ನಿನ್ನ ಸಮಸ್ಯೆ ಎಲ್ಲ ಅಂತ್ಯ ಮಾಡಿದ್ದೀನಿ, ಈಗ ನಿಂದು ಏನು ಚೆಕ್ ಲಿಸ್ಟ್ ಇಟ್ಟಿದೆಯಾ, ನನ್ನ ಹತ್ರ ಇಷ್ಟು ಇಟ್ಟಿದೆಯಾ, ಆ ಎಲ್ಲ ಪ್ರಾರ್ಥನೆಗಳನ್ನು ನಾನು ಕೇಳ್ಕೊಂಡಿದ್ದೀನಿ, ನಿನ್ನೆಲ್ಲ ಹರಕೆಗಳನ್ನು, ನೀನು ನನ್ನ ಹತ್ರ ಮಾಡಿರೋ ಹರಕೆ, ಬೇರೆಯವ್ರ ಹತ್ರ ಮಾಡಿರೋ ಹರಕೆ, ಯಾರ್ಯಾರಿಗೆ ಹರಕೆ ಮಾಡಿಟ್ಟಿದ್ದೀರೋ ಅದನ್ನೆಲ್ಲ ಬರೆದಿಟ್ಕೊಳ್ಳಿ, ಯಾಕೆಂದರೆ ಹರಕೆ ತೀರಿಸೋವಂಥ ಸಮಯ ಬಂದಾಯಿತು, ಹರಕೆನ ತೀರಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಇಚ್ಛೆ ಏನಿದೆ ಅದೆಲ್ಲ ಈಡೇರುವಂಥ ಸುಸಮಯ ಬಂದಾಯಿತು. ನನ್ನ ಧ್ಯಾನ, ನನ್ನ ಪ್ರಾರ್ಥನೆ ತುಂಬ ಮುಖ್ಯ, ಅದನ್ನು ಮುಂದುವರಿಸ್ಕೊಂಡು ಹೋಗು, ನಿನ್ನ ಪ್ರಾರ್ಥನೆ ಮಾಡು ಬಿಡು ಅಂತ ಹೇಳ್ತಾ ಇಲ್ಲ, ನನ್ನ ಪ್ರಾರ್ಥನೆ ಮಾಡಿದಾಗ ನಿನ್ನ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ, ಯಾಕೆಂದರೆ ನಾನು ಅಲ್ಲಿರ್ತೀನಿ, ನಿನ್ನ ಥರನೇ ಬಹಳಷ್ಟು ಜನ ಇದ್ದಾರೆ, ನಾನು ಅವರಿಗೆ ಸಹಾಯನ ಮಾಡಬೇಕಾಗಿದೆ, ಹಾಗಾಗಿ ಅವರಿಗೆ ಸಹಾಯ ಮಾಡ್ತಾ ನಿನ್ನ ಕಡೆ ಗಮನ ಕಮ್ಮಿ ಆದಾಗ, ನಿನಗೆ ನನಗೆ ಅವಶ್ಯಕತೆ ಇದೆ ಅವರಿಗಿಂತ ಹೆಚ್ಚು ಅಂದಾಗ ಒಂದು ಕೂಗು ಕೊಡು ನನಗೆ, ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನನಗೂ ಸಮಸ್ಯೆ ಇರ್ಬೋದು, ನಿಮಗೂ ಸಮಸ್ಯೆ ಇರ್ಬೋದು. ನನ್ನ ಸಮಸ್ಯೆ ನೋಡ್ತಿದ್ದಾಗ ನಿಮಗೆ ನೆಗ್ಲೆಕ್ಟ್ ಮಾಡ್ದಂಗೆ ಅನ್ನಿಸ್ಬೋದು, ನಿಮ್ಮ ಸಮಸ್ಯೆ ನೋಡ್ತಿದ್ದಾಗ ನನಗೆ ನೆಗ್ಲೆಕ್ಟ್ ಮಾಡಿದ ಹಾಗೆ ಅನ್ನಿಸ್ತಾ ಇರ್ಬೋದು, ರೈಟ್? ಹಾಗಾಗಿ ದಿನಾಗಲೂ ಗಣೇಶನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಕೃತಜ್ಞತೆ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ ನಾವು. ಓಕೆ, ಸೊ ಫುಲ್ಫಿಲ್ಮೆಂಟ್ ಇದೆ, ಡಿವೈನ್ ಸಪೋರ್ಟ್ ಇದೆ, ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಫುಲ್ಫಿಲ್ ಆಗ್ತಾ ಇದೆ. ಐ ಎಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಗಣೇಶ. ವಾಗ್ದೇವಿ ಚಾನಲ್ನ ನೋಡೋರ್ನ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡು ಗಣೇಶ, ಇದು ನನ್ನ ಪ್ರಾರ್ಥನೆ ಗಣೇಶ. ಕಾರ್ಡ್ ಅಷ್ಟು ದೂರ ಹೋಗಿ ಬಿದ್ದಿದೆ, ಎರಡೂ ತಗೊಂಬಿಡ್ತೀನಿ.
Okay. Personal transformation. Yes. Stiffness. ಹೌದು, ಕಷ್ಟ ಇದೆ, ಸಮಸ್ಯೆ ಇದೆ, ಸಹಾಯ ಇಲ್ಲ ಅಂತಿರಲ್ಲ, ಆ ಕಷ್ಟದ ಸಮಯನ ಇಷ್ಟದ ಸಮಯವಾಗಿ ಹೇಗೆ ಬದಲಾಯಿಸ್ಕೊಳ್ಳೋದು? ಆ ಕಷ್ಟದ ಸಮಯದಲ್ಲಿ ನಿಮಗೆ ಇಷ್ಟ ಆಗೋದನ್ನ ಹೇಗೆ ಬದಲಾವಣೆ ತರ್ತೀರಾ? ನಿಮಗೆ ಬದಲಾವಣೆ ಬರಬೇಕು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರಬೇಕು, ನಿಮ್ಮ ನಂಬಿಕೆಗಳಲ್ಲಿ ಬದಲಾವಣೆ ಬರಬೇಕು, ನಿಮ್ಮ ವಿಶ್ವಾಸದಲ್ಲಿ ಬದಲಾವಣೆ ಬರಬೇಕು, ನೀವು ಮೇಲಕ್ಕೇರಬೇಕು ಅಂತ ಸಮಸ್ಯೆಗಳು ಬಂದರೆ ನೀವೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನವೇ, ಪ್ರಯತ್ನನೇ ಪಡೆದಿರಾ, ಏನೂ ಆಗೋದಿಲ್ಲ. ಸೊ ಪ್ರಯತ್ನ ಪಡಿ, ಸ್ವಲ್ಪ ಬದಲಾವಣೆ ತರಲಿಕ್ಕೆ, ನಿಮ್ಮೊಳಗೂ ಕೂಡ ಬದಲಾವಣೆನ ತೊಗೊಂಬನ್ನಿ. ಮುಂದಿನ ದಿನಗಳು ಸಾಕಷ್ಟು ಒಳ್ಳೆಯದಾಗತ್ತೆ, ಗ್ರಹಗತಿಗಳು ನಿಮ್ಮ ಪರವಾಗಿ ಇದೆ. ಸೊ ಗಣೇಶನಿಗೆ ವಿಶೇಷವಾದ ವಸ್ತ್ರ, ನಿಮ್ಗೆ ಯಾರೋ ವಸ್ತ್ರನ ಅಥವಾ ಬಟ್ಟೆನ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ. ಉಂಗುರ ಇರ್ಬೋದು, ಸೀರೆ ಇರ್ಬೋದು, ಅಥವಾ ಗೌರಿ ಹಬ್ಬಕ್ಕೆ ನಿಮ್ಮ ತಾಯಿಗೆ ಅಥವಾ ಹೆಣ್ಮಕ್ಳಿಗೆ ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಈಗ ಒಂದು ಅವರಿಗೆ ಬಾಗ್ನ ಕೊಡೋದು, ಏನೋ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಸೊ ಅಧಿಕಾರದ ಒಂದು ಮೇಲೆತ್ತರಕ್ಕೆ ಏರಲಿಕ್ಕೆ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡವರು ಈಗ ಕೆಳಗಿಳಿಯುವಂಥ ಸಮಯ, ನೀವು ಮೇಲೆ ಇರುವಂಥ ಸಮಯ ಬಂದಿದೆ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಸ್ಟ್ಯಾಂಡರ್ಡ್ನ ನೀವು ಲೆವೆಲಪ್ ಮಾಡ್ಕೊಬೇಕಾಗಿದೆ, ಇಲ್ಲಿ ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಯಾರು ಸರಿ ಅನಿಸೋದಿಲ್ಲ, ಯಾರು ನೆಗೆಟಿವ್ ಅಂತಾರೆ ಅವ್ರನ್ನ ದೂರ ಮಾಡಬೇಕಾದಂಥ ಅಗತ್ಯ ಇದೆ. ಚಾಕುಗೆ ಸಂಬಂಧಪಟ್ಟಂಗೆ, ಚೂರಿಗೆ ಸಂಬಂಧಪಟ್ಟಂಗೆ, ಹರಿತವಾದ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ಎಚ್ಚರಿಕೆಯಿಂದ ಇರಿ. ಅಟ್ ದಿ ಸೇಮ್ ಟೈಮ್ ನಿಮ್ಮ ರಕ್ಷಣೆಗೆ ಏನು ಬೇಕೋ ನೀವು ಉಪಯೋಗಿಸ್ಕೊಳ್ಳಿ, ಅದು ನಿಮಗೆ ಬಿಟ್ಟಂಥ ವಿಚಾರ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಯಾರಿಗೆ ಹೋಗ್ತಾ ಇದೆ ಅನ್ನೋದು ಕೂಡ ನನಗೆ ಹೊಳಿಲಿಲ್ಲ. ಸೊ ಗಣೇಶನಿಗೆ ದಿನಾಗಲೂ ಪುಷ್ಪನ ಸಮರ್ಪಣೆ ಮಾಡೋದನ್ನು ಮರಿಬೇಡಿ. ಸೊ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹಬ್ಬದ ದಿನ ಯಾರೋ ಇದು ಮಾಡಿ ಮೇಲೋ ಅಥವಾ ಬೆಟ್ಟದ ಮೇಲೋ ಹೋಗೋಣ ಅಂತ ಹೋಗಿ ಚಂದ್ರನ ನೋಡಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನೋಡಕ್ಕೆ ಹೋಗಬೇಡಿ. ಗೌರಿ ಹಬ್ಬದ ಚಂದ್ರೋದಯ ನೋಡಬೇಡಿ, ನೋಡಿದ್ರೆ ಶಮಂತಕ ಮಣಿನ ಕೇಳಿ. ಎಸ್, ರೆಡಿ ಆಗಿರಿ, ಗಣೇಶ ಬರ್ತಾ ಇದ್ದಾರೆ ನಿಮ್ಮ ಮನೆಗೆ ಅಂತ ಹೇಳ್ತಿದ್ದಾರೆ. ಸೊ ರೆಡಿ, ಬಿ ರೆಡಿ. ಹೇಗೆ ಸ್ವಾಗತ ಮಾಡ್ತೀರಾ ಗಣೇಶನ, ಅದು ಕೂಡ ತುಂಬ ಮುಖ್ಯ. ಜೊತೆಗೆ ಎಲ್ಲೋ ಪ್ರಯಾಣ ಹೋಗೋರಿದ್ದೀರಾ, ವರಪೂಜೆಗೂ ರೆಡಿ ಆಗೋದ್ರಲ್ಲಿ ಇದ್ದೀರಾ. ಸೊ ಹೋಗಿ, ದುಷ್ಟ ಸಂಹಾರ ಆಗ್ತಾ ಇದೆ, ರಾಕ್ಷಸರ ಅಂತ್ಯ ಆಗ್ತಾ ಇದೆ. ಸೊ ಶಕ್ತಿ ಗಣಪತಿಯ ಆರಾಧನೆಯಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುವಂಥ ಭರವಸೆ ಇದೆ ಇಲ್ಲಿ. ಇಲ್ಲಿ ಮೈಸೂರು ಚಾಮುಂಡೇಶ್ವರಿಯ ಮತ್ತು ಬಾದಾಮಿ ಅಲ್ಲ, ಎಸ್, ಬನಶಂಕರಿಯ ಮತ್ತು ಪ್ರತ್ಯಂಗಿರಾ ದೇವಿಯ ಎನರ್ಜಿ ಇದೆ ಇಲ್ಲಿ. ಸೊ ಎಲ್ಲ ಶಕ್ತಿ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಅವರ ಮುಖಾಂತರ ಕೆಲವು ಕರ್ತವ್ಯಗಳನ್ನ ನಿಭಾಯಿಸಲಿಕ್ಕೆ ಬರ್ತಾ ಇದ್ದಾರೆ. ಪಾದದ ಒಳಗೆ ಒಂದು ಪಾದ ಬಂದು ಸೇರುವಂಥ ಸಮಯ, ಅಥವಾ ನಿಮ್ಮ ಪಾದನ ಉಪಯೋಗಿಸ್ಕೊಂಡು ಅಥವಾ ನಿಮ್ಮ ಹಸ್ತದಲ್ಲಿ, ನಿಮ್ಮ ಹಸ್ತಕ್ಕೆ ಶಕ್ತಿಯಾಗಿ, ನಿಮ್ಮ ಪಾದಕ್ಕೆ ಚೈತನ್ಯವಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಮೋದಕ ಮಾಡಿರೋದನ್ನು ಮರಿಬೇಡಿ. ಪೆನ್ನು ಪುಸ್ತಕದಲ್ಲಿ ಟು ಡೂ ಲಿಸ್ಟ್, ನಿಮ್ಗೇನೇನು ಬೇಕೋ ಬರೆದಿಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಎಸ್, ಎಲ್ಲವೂ ಕೂಡ ಒಂದು ನೆಗೆಟಿವ್ ಎನರ್ಜಿನ ತೆಗೆದು ಒಂದು ಆಧ್ಯಾತ್ಮಿಕ ಜ್ಯೋತಿಯ ಹಾಗೆ ಬೆಳಗುವ ಹಾಗೆ ನಿಮ್ಮ ಒಂದು ಮೈಂಡ್ ಕ್ಲಾರಿಟಿನ ತಗೊಂಬನ್ನಿ, ನಿಮ್ಮ ಮೈಂಡನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪಾಸಿಟಿವ್ ಔಟ್ಲುಕ್. ಓಕೆ, ಪಂಚಮುಖಿ ಗಣೇಶನ ಆರಾಧನೆಯಿಂದ ಒಳ್ಳೆಯದಾಗತ್ತೆ. ಫಸ್ಟ್ ಚಕ್ರ ತುಂಬ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಒಪ್ಕೊಳ್ಳಿ, ಅಕ್ಸೆಪ್ಟೆನ್ಸ್. ನೀವು ಯಾವುದೇ ರೂಪದಲ್ಲಿ ಇದ್ದರೂ, ಯಾವುದೇ ರೀತಿಯಲ್ಲಿ ಇದ್ದರೂ, ಗಣೇಶ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೂಪದಲ್ಲಿ ಇಲ್ಲ, ನಾನಾ ರೂಪ ಇದೆ, ನಾನಾ ವಿಧ ರೂಪಧಾರಿಣಿ ಅಂತ ಏನು ಕರಿತೀವಿ ಹಾಗೆ ಗಣೇಶ ಕೂಡ ಇದ್ದಾರೆ. ಸೊ ಮೊದಲನೇ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಕೆಲವರು ನಿಮ್ಮ ಮೇಲೆ ಮಾಡಿದಂಥ ಒಂದು ಅಟ್ರಾಕ್ಷನ್ ಬೇಸ್ ಇರಬಹುದು, ಅಥವಾ ವಶೀಕರಿಸ್ಕೊಳ್ಳೋದಕ್ಕೆ ಇರಬಹುದು, ಅಥವಾ ನಿಮ್ಮನ್ನು ಫಿಸಿಕಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಇರ್ಬೋದು, ಅಥವಾ ನಿಮ್ಮ ನಂಬಿಕೆನ, ನಿಮ್ಮ ವಿಶ್ವಾಸ ನಿಮ್ಮ ಜೊತೆ ಇಲ್ದಿರೋ ಹಾಗೆ ಮಾಡೋವಂಥದ್ದು, ನಿಮ್ಮ ಜೊತೆ ನೀವೇ ಇಲ್ದಿರೋ ಹಾಗೆ, ಕಳೆದೋಗೋ ಹಾಗೆ, ನೀವು ನಿಮ್ಮನ್ನೇ ಕಳ್ಕೊಳ್ಳೋ ಹಾಗೆ ಬಹಳಷ್ಟು ಆಗೋಯಿತು. ಇನ್ನು ಪಾಸಿಟಿವ್ ಔಟ್ಲುಕ್ಕನ್ನು ನೋಡಿ.
ಎಲ್ಲ ರೀತಿಯಿಂದಲೂ ಪ್ರಯತ್ನ ಪಡಿ, ಯಾವುದಾಗುತ್ತೋ ಅದಾಗಲಿ, ಆಗದಿದ್ದು ಗಣೇಶನಿಗೆ ಬಿಡಿ. ಮೊದಲನೇ ಚಕ್ರದ ಕಡೆ ಗಮನ ಕೊಡಬೇಕು ಕೊಡಬೇಕು ಕೊಡಬೇಕು. ಕೊಡಿ 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 ಕೊಡಿ. ಸಾಧ್ಯ ಆದಷ್ಟು ಕೆಂಪು ವಸ್ತ್ರ, ಕೆಂಪು ಹೂವನ್ನು ಗಣೇಶನಿಗೆ ಸಮರ್ಪಣೆ ಮಾಡಿ. ಸೊ ಎಸ್, ಸರಿಯಾಗಿ ಮಾತಾಡಿ, ಸತ್ಯನ ಮಾತಾಡಿ. ಸತ್ಯ ಮತ್ತು ಸುಳ್ಳುಗಳ ನಡುವೆ ಇರುವಂಥ ವ್ಯತ್ಯಾಸನ ಗಮನವಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಸಂಗೀತನ ಓಂಕಾರನ ಅಂತ ಹೇಳ್ತಾ ಇದ್ದಾರೆ. ಒಪ್ಕೊಳ್ಳಿ ಇರುವಂಥ ಪರಿಸ್ಥಿತಿನ, ನಿಮ್ಮ ರೂಪನ, ನಿಮ್ಮ ಗುಣನ ಒಪ್ಕೊಂಡು ಅದರಲ್ಲಿ ಬದಲಾವಣೆ ಏನು ಬೇಕೋ ಮಾಡಿಕೊಂಡು ಇರಿ. ಜೊತೆಗೆ ನೀವಿರುವಂಥ ಪರಿಸ್ಥಿತಿನೂ ಕೂಡ ಒಪ್ಕೊಳ್ಳಿ. ನಾನು ಇಂಥ ಪರಿಸ್ಥಿತಿಯಲ್ಲಿ ಇರಬೇಡ್ದಾಗಿತ್ತು ಅಥವಾ ಇರಬಾರ್ದಾಗಿತ್ತು, ಈ ಥರ ಪರಿಸ್ಥಿತಿ ನನಗೆ ಬಂದ್ಬಿಟ್ಟಿದೆ. ಎಸ್, ಬಂದಾಗಿದೆ. ವಾಟ್ ನೆಕ್ಸ್ಟ್? ಸೊ ಪಾಸಿಟಿವ್ ಔಟ್ಲುಕ್ಕಲ್ಲಿ ಬನ್ನಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ರಿಲ್ಯಾಕ್ಸ್ ಆಗಿ, ಕರೇಜ್ ಇದೆ. ಸೊ ಎಸ್, ಗಣೇಶನ ಆಶೀರ್ವಾದ ನಿಮ್ಮ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೆ ಗಣನಾಯಕನ ಆಶೀರ್ವಾದ ಏನಿದೆ ನೋಡೋಣ. ಆರಾಮ್ ಮಾಡಿ, ಆರೋಗ್ಯನ ನೋಡ್ಕೊಳ್ಳಿ. ಪ್ರೀತಿ 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 ನನ್ನುಸಿರು. ಗಣೇಶ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನಿಮಗೆ ಗೊತ್ತಾ? ಗೊತ್ತಾ? ಗೊತ್ತಿಲ್ಲ, ತಿಳ್ಕೊಳ್ಳಿ. ಸದ್ಯಕ್ಕೆ ಪ್ರೀತಿ ವಿಚಾರದಲ್ಲಿ ಯಾರಾದರೂ ಟೆನ್ಷನ್ ಮಾಡ್ಕೊಂಡಿದ್ರೆ ಗಣೇಶ ಹೇಳ್ತಿದ್ದಾರೆ, ರಿಲ್ಯಾಕ್ಸ್ ಮಾಡಿ, ಆರಾಮಾಗಿರಿ ಅಂತ. ಜೊತೆಗೆ ಬರುವಂಥ ಪ್ರೀತಿ ಆಫರ್ನ ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮಗೆ ಇಡೀ ಊರಿಗೆ ಹಂಚುವಷ್ಟು ಪ್ರೀತಿ ಇದೆ, ಆ ಪ್ರೀತಿನ ಹಂಚಿ, ಯಾಕೆ ಮುಚ್ಚಿಟ್ಕೊಳ್ತೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ಒಪ್ಕೊಳ್ಳಿ, ಒಂದು ಪ್ರೀತಿ ಆಫರ್ ಏನು ಬರ್ತಾ ಇದೆ ಅದನ್ನು ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ನಿಮ್ಮಿಷ್ಟ. ಜೊತೆಗೆ ಭಗವಂತ ಶ್ರೀಕೃಷ್ಣ ಎನರ್ಜಿಯಲ್ಲಿದೆ, ಕೃಷ್ಣ ಆಗಲಿ ಗಣೇಶ ಆಗಲಿ ಇಬ್ಬರೂ ಅಷ್ಟೇ. ನೀವೇನು ಕೊಟ್ಟರು ಎಲ್ಲರೂ ಅಷ್ಟೇ, ಬಟ್ ಇಲ್ಲಿ ಗಣೇಶ ಮತ್ತು ಕೃಷ್ಣರ ಎನರ್ಜಿ ಇರೋದ್ರಿಂದ ಅವರಿಬ್ಬರು ನೀವೇನೇ ಕೊಟ್ಟರು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ವರಮಾಲೆ ಬರ್ತಾ ಇದೆ. ಸೊ ಎಸ್, ಗಜಮಾಲೆ ಕೂಡ ಅನ್ಬಹುದು. ನೀವು ಭಕ್ತಿಯಿಂದ ಏನೇ ಸಮರ್ಪಣೆ ಮಾಡಿದ್ರು ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಮಾಡೋ ಕೆಲಸನ, ಊಟ ಮಾಡೋದಿರಲಿ, ಅಡುಗೆ ಮಾಡೋದಿರಲಿ, ಅಥವಾ ಇನ್ನೊಬ್ಬರಿಗೆ ಕೊಡೋದಿರಲಿ, ಸ್ವಲ್ಪ ಪ್ರೀತಿಯಿಂದ ಕೊಡಿ. ಪ್ರೀತಿನ ಅರ್ಥ ಮಾಡ್ಕೊಳ್ಳಿ, ಪ್ರೀತಿಗಿರುವಂಥ ಶಕ್ತಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವಿರುವಂಥ ದೇಹ ಸ್ಥಿತಿನೂ ಕೂಡ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಿಗೋ ಪ್ರೆಗ್ನೆನ್ಸಿ ಬರ್ತಾ ಇದೆ, ಆ ಪ್ರೆಗ್ನೆನ್ಸಿನ ಅವರು ಬೇಡ ಅಂತ ಇದ್ದಾರೆ. ಸೊ ಹಾಗೆ ಬೇಡ ಅಂತ ಅನ್ಬೇಡಿ, ಆ ಪ್ರೆಗ್ನೆನ್ಸಿನ ಒಪ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ನಂಗೆ ಗೊತ್ತಿಲ್ಲ. ಸೊ ಇನ್ನೋಸೆನ್ಸ್ ಇದೆ. ಸೊ ತುಂಬ ಮುಗ್ಧತೆಯಿಂದ ಏನು ಬೇಡಿದ್ದೀರಾ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಗಣೇಶ. ಸೊ ಎನರ್ಜೆಟಿಕ್ ಮೂಮೆಂಟ್ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ಬ್ಲೆಸ್ಸಿಂಗ್ಸ್ ಅನ್ನೋದು, ನಿಮ್ಮ ಮನೆಗೆ ಪ್ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಆಶೀರ್ವಾದ ಸಿಗ್ತಾ ಇದೆ. ಸೊ ಎನರ್ಜೆಟಿಕ್ ಮೂಮೆಂಟ್ ಬರ್ತಾ ಇದೆ. ನಿಮ್ಮ ಜೀವನ ಇನ್ನು ಮುಂದೆ ತುಂಬ ಸ್ಲೋ ಆಯಿತು, ನನ್ನ ಜೀವನದಲ್ಲಿ ಏನು ನಡೀತಾನೆ ಇಲ್ಲ ಅಂದರೆ, ಇನ್ನು ಮುಂದೆ ಆದಷ್ಟು ಬೇಗ ತುಂಬ ಸ್ಪೀಡಲ್ಲಿ ನಿಮ್ಮ ಲೈಫ್ ಚೇಂಜ್ ಓವರ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಓಕೆ ಓಕೆ. ಅಷ್ಟೇ ಅಂತ ಅನ್ನಿಸುತ್ತೆ, ಕರಡೇ ಕೊಡ್ತಾ ಇಲ್ಲ. ಓಕೆ, ಜನರಾಸಿಟಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈದೇಹಿ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಓಕೆ, ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬರ್ತಾ ಇದೆ, ಪಾಸಿಟಿವ್ ಆಗಿ ಬರ್ತಾ ಇದೆ.
ಜೊತೆಗೆ ನಿಮ್ಮ ಆ ಮುಗ್ಧತೆ ಏನಿದೆ, ಆ ಪ್ರಾರ್ಥನೆ ಏನಿದೆ, ನಿಮ್ಮ ಒಂದು ಒಳ್ಳೆಯತನ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಗಣೇಶ ಇಲ್ಲಿ ಹೇಳ್ತಿದ್ದಾರೆ. ಸೊ ಪ್ರಾಮಿಸ್ ಆಫ್ ದ ಫ್ಯೂಚರ್. ಸೊ ಗಣೇಶ ಹಬ್ಬದಲ್ಲಿ ಗಣೇಶನ ಮಾತ್ರ ನೋಡಿ ಚಂದ್ರನ ನೋಡಬೇಡಿ ಅಂತ ಯಾರಿಗೂ ಎಚ್ಚರಿಕೆ ಕೂಡ ಇದೆ. ಸೊ ನಾನು ಎಷ್ಟೊಂದು ಸತಿ ನೋಡಿಬಿಟ್ಟು ಒಂದು ವಾರ ಕಂಟಿನ್ಯೂಸ್ ಆಗಿ ಶಮಂತಕ ಮಣಿನ ಶಮಂತಕ ಉಪಾಸನೆಯನ್ನ ಕೇಳಿದ್ದೀನಿ. ಅದರಿಂದ ದೋಷ ಪರಿಹಾರ ಆಗುತ್ತೆ. ಕೇಳ್ಕೊಳ್ಳಿ, ನೋಡಿದವರು ನೋಡೋಕ್ಕೆ ಹೋಗಬೇಡಿ. ಸೊ ಸಾಧ್ಯ ಆದರೆ 6 ಗಂಟೆ ಮೇಲೆ ಈಚೆನೇ ಹೋಗಬೇಡಿ, ಲಾಕ್ ಮಾಡ್ಕೊಂಡು ಒಳಗಿದ್ಬಿಡಿ. ಸೊ ಪ್ರಾಮಿಸ್ ಆಫ್ ಫ್ಯೂಚರ್ ಪಾಸಿಟಿವ್ ಔಟ್ಲುಕ್ ಇದೆ. ಸೊ ಏನು ಅಂಥ ಸಮಸ್ಯೆ ಏನೂ ಇಲ್ಲ, ಎಲ್ಲ ಫ್ಯೂಚರ್ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಬೇಕಾದಂಥ ಅಗತ್ಯ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನಕ್ಕೂ ಒಬ್ಬರು ಎಂಟ್ರಿ ಆಗ್ತಾ ಇದ್ದಾರೆ. ಸಾಕಷ್ಟು ದುಡ್ಡು ಕೂಡ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ದೂರದೃಷ್ಟಿನ ಸ್ವಲ್ಪ ಇಟ್ಕೊಳ್ಳಿ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಅಥವಾ ನಿಮ್ಮ ಜೀವನದಲ್ಲಿ ಇರುವಂಥ ಫೀಮೇಲ್ ಪರ್ಸನ್ಸ್ ಯಾರಿದ್ದಾರೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಜೀವನಕ್ಕೆ ಯಾರು ಬರ್ತಾ ಇದ್ದಾರೆ ಅವರಿಂದ ನಿಮ್ಮ ಜೀವನಕ್ಕೆ ಮುಂದೆ ಒಳ್ಳೇದಾಗತ್ತೆ, ಈ ಪ್ರೀತಿ ಆಫರ್ ಒಪ್ಕೊಂಡ್ರೆ ಮುಂದಕ್ಕೆ ಒಳ್ಳೇದಾಗತ್ತೆ ಅನ್ನೋದು ಹೇಳ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಸ್ಥಳ ಬದಲಾವಣೆಯನ್ನು ಹೇಳ್ತಾ ಇದೆ, ಹೋಗಿ ಮುಂದೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಒಂದು ಪ್ರಮುಖವಾದ ನಿರ್ಧಾರನ ತಗೊಬೇಕಾಗಿದೆ, ತಗೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಒಂದು ನೆಗೆಟಿವ್ ಎನರ್ಜಿ ಇದೆ, ಆ ಎನರ್ಜಿನ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥ ಭರವಸೆ ಕೂಡ ಕೊಡ್ತಿದ್ದಾರೆ. ಎರಡನೇ ಚಕ್ರ ಮೊದಲನೇ ಚಕ್ರ ಎರಡನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ.